ಮಕ್ಕಳಿಗೆ ನಮಗೊಂದು ಸ್ವಲ್ಪ ಮುಂಚೆಯಿಂದ ಗೊತ್ತಿತ್ತು, ಬಟ್ ಅವ್ರು ರಿಕವರ್ ಆಗಿದ್ದರು. ಆಮೇಲೆ ಆ್ಯಕ್ಚುಲಿ ನಮಗೆ ಗೊತ್ತಾಗಿದ್ದು ತುಂಬ ಲೇಟಾಗಿನೇ, ಆದರೆ ಸ್ವಲ್ಪ ಮುಂಚೆ ಗೊತ್ತಿತ್ತು. ಆಮೇಲೆ ರಿಕವರ್ ಆಗಿದ್ದರು, ಆಮೇಲೆ ಟ್ರೀಟ್ಮೆಂಟ್ಗೆ ಸ್ಪಂದಿಸಿದ್ರು. ಅದು ಮತ್ತೆ ಏನಾಯಿತು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಅಂದರೆ ಮಿಸ್ಟ್ರಿ ಅದು. ಬಟ್ ಹೋದ ವಾರ ನಾನು ಮಾತಾಡಿದೆ ಅವ್ರ ಹತ್ರ, ಯಾಕಂದರೆ ನನ್ನ ಹೆಂಡತಿಗೆ ತುಂಬ ಕ್ಲೋಸ್, ಅವರು ತುಂಬ ಶಿ ಈಸ್ ವೆರಿ ಕ್ಲೋಸ್ ಟು ಮೈ ವೈಫ್, ಜೊತೆಲಿ ಕೆಲಸ ಮಾಡಿದರು. ಸೊ ಅವರು ಇಬ್ಬರು ಮಾತಾಡ್ಕೋತಾ ಇದ್ರು, ನಾನು ಫೋನ್ ಮಾಡಿ ಮಾತಾಡಿ ಅವ್ರಿಗೆಲ್ಲ ಹೇಳಿದೆ. ಅವರ ಡಾಕ್ಟ್ರ್ ಕೂಡ ಅದನ್ನೇ ಹೇಳ್ತಾ ಇದ್ದಂತೆ, ನಿಮಗೆ ಒಂದು ಹೊಸ ಹುರುಪು ಬರೋದು, ನಿಮಗೆ ಅದೇನೋ ಒಂದು ಟರ್ಮ್ ಯೂಸ್ ಮಾಡಿದ್ರು, ಏನೋ ಒಂದು ಡಾಕ್ಟ್ರಿಗೆ ಸಮ್ ಸೈಕೋ ಅನಾಲಿಸಿಸ್ ಸಮಥಿಂಗ್, ಅಂದರೆ ನಮ್ಮ ಮನಸ್ಥಿತಿ ಯಾವ ಥರ ಚೇಂಜ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಮಾತಾಡಿ, ಅದ್ರ ಬಗ್ಗೆ ಒಂದು ಥೆರಪಿ ಥರ ಅದು. ಸೊ ಆ ಡಾಕ್ಟ್ರ್ ಹೇಳಿದ್ರಂತೆ, ನಿಮಗೆ ನೀವು ಮಜಾ ಟಾಕೀಸ್ ನೋಡಿದಾಗ ನಿಮಗೆ ಒಂಥರ ನಿಮಗೊಂದು ಬೇರೆ ರೀತಿಯಾದಂಥ ಒಂದು ಖುಷಿ ಕೊಡುತ್ತೆ, ದಯವಿಟ್ಟು ಅದನ್ನು ಎಷ್ಟು ಬೇಕಂದ್ರೂ ನೋಡಿ ಅಂತ ನನ್ನ ಹತ್ರ ಹೇಳ್ಕೊಂಡ್ರು. ಥ್ಯಾಂಕ್ ಯು ಸುಜಾ, ನನಗೊಂದು ಬೇರೆ ರೀತಿಯಾದಂಥ ಒಂದು ಐಡೆಂಟಿ ಕೊಡಿಸ್ತೆ, ಆಮೇಲೆ ಬೇರೆ ರೀತಿಯಾದಂಥ ಒಂದು ನೆಮ್ಮದಿ ಸಿಗ್ತಾ ಇದೆ ಅಂತ ಎಲ್ಲ. ಸಿ ಒಂದು ಶೋಗಿಂತ ಸಿ ಆ ಶೋ ಒಂದು ಬೇರೆ ವಿಷಯ ಬಿಟ್ಬಿಟ್ರೆ, ಈ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಅಪರ್ಣ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಆಮೇಲೆ ಅವರ ಸಾಧನೆ ಎಷ್ಟು ದೊಡ್ಡದು. ಆ್ಯಂಡ್ ಇವತ್ತು ನೀವು ನೋಡಿದಾಗೆ ಅವ್ರಿಗೆ ಪೊಲೀಸ್ ಗಾರ್ಡ್ ಆಫ್ ಆನರ್ ಸಿಕ್ಕಿದೆಯಲ್ಲ, ಅದು ಎಲ್ರಿಗೂ ಸಿಗುವಂಥದ್ದಲ್ಲ. ಅವರ ಸಾಧನೆ ಅಷ್ಟು ದೊಡ್ಡದು, ಅವರ ಒಂದು ಜೀವನದಲ್ಲಿ ಅವ್ರು ಮಾಡಿರುವಂಥ ಅಷ್ಟು ಕೆಲಸಕ್ಕೆ ಇವತ್ತು ಸಿಕ್ಕಿರುವಂಥ ಗೌರವ ಅಂತ ನಾನು ಹೇಳ್ತೀನಿ. ಸಾವಿರಾರು ಕಾರ್ಯಕ್ರಮಗಳನ್ನ ವೇದಿಕೆ ಮೇಲೆ ಮಾಡಿದ್ದಾರೆ, ಅವ್ರ ಕೊನೆ ದಿನಗಳು ಹೇಗಿದ್ರು ಸರ್ ಈ ಇತ್ತೀಚೆಗೆ? ಇಲ್ಲ, ಅವರು ತುಂಬ ಗೌಪ್ಯವಾಗೇ ಇಟ್ಟಿದ್ರು, ಅಂದರೆ ಯಾರ ಹತ್ರನೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿರಲಿಲ್ಲ. ಪಾಪ ಶಿ ಯೂಸ್ ಟು ಕೀಪ್ ಇಟ್ ಟು ಹರ್ ಸೆಲ್ಫ್, ಬಟ್ ಮಾತಾಡಿದಾಗ ಚೆನ್ನಾಗಿ ಮಾತಾಡೋರು. ಸಿಕ್ಕಾಗ ಅವ್ರಿಗೆ ಗೊತ್ತಲ್ಲ ಯಾವಾಗಲೂ ಹಸನ್ಮುಖಿ. ಆ್ಯಂಡ್ ಒಂದು ಖುಷಿ ಆಗೋದೇನೆಂದರೆ, ನಾನು ಯಾವಾಗಲೂ ರೇಗಿಸ್ತಾ ಇದ್ದೆ, ಅವ್ರು ಯಾವುದೋ ಒಂದು ಎಪಿಸೋಡಿಗೆ ಬರೋದಕ್ಕಾಗಲಿಲ್ಲ, ಏ ಯಾಕ್ರಿ ಬರ್ತಾ ಇಲ್ಲ ಅಂತ ಫೋನ್ ಮಾಡಿದಾಗ, ಇಲ್ಲ ಸುಜಾ ಇವ್ರದ್ದು ಪ್ರೈಮ್ ಮಿನಿಸ್ಟರ್ದು ಕಾರ್ಯಕ್ರಮ ಇದೆ, ಏ ಬೇರೆಯವ್ರಿಗೆ ಮಾಡೋದು ಕೇಳಿ, ಇಲ್ಲ ಅಲ್ಲಿ ಬಿಡೋಲ್ಲ ಅಂತ. ಅಂದರೆ ಏನಂದರೆ, ಆ ಥರ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ನಮ್ಮ ರಾಜ್ಯ ಸರ್ಕಾರದಿರ್ಬೋದು, ರಾಷ್ಟ್ರ ಸರ್ಕಾರದಿರ್ಬೋದು, ಯಾವುದಾದ್ರೂ ಪ್ರೋಗ್ರಾಮ್ಸ್ ಇದ್ದಾಗ ಅಪರ್ಣಾನೇ ಬೇಕು ಅಂತ ಹೇಳ್ತಾ ಇದ್ರು. ಯಾಕಂದರೆ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡೋದು, ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ವಿಚಾರವಾಗಿ ಮಾತಾಡಬೇಕು ಅಂದಾಗ ಅವರು ಮಾಡ್ತಾ ಇದ್ದಂತಹ ಒಂದು ಏನಂತಾರೆ ಪ್ರೊನೌನ್ಸಿಯೇಷನ್ ಇರ್ಬೋದು, ದ ವೇ ಶಿ ಯೂಸ್ ಟು ಗ್ರೀಟ್ ದ ಪೀಪಲ್, ಅದೆಲ್ಲ ತುಂಬ ತುಂಬ ಅದ್ಭುತ ಅವರು. ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ರೀಪ್ಲೇಸ್ಮೆಂಟ್ ಫಾರ್ ಅಪರ್ಣ. ಅಪರ್ಣಾಗೆ ಅಪರ್ಣಾನೇ ಸಾಟಿ. ನನ್ನ ಥಾಟ್ ಬಂದಿದ್ದಲ್ಲ ಅದು, ನನ್ನ ಹೆಂಡತಿ ಥಾಟ್ ಅದು. ಯಾಕಂದರೆ ಅವರಿಬ್ರು ಜೊತೆಲಿ ಕೆಲಸ ಮಾಡಬೇಕಾದ್ರೆ ಅವ್ರು ಹೇಳೋಳು, ನಿನಗೆ ಗೊತ್ತಿಲ್ಲ ಶಿ ಇಸ್ ಗಾಟ್ ಅನದರ್ ಫನ್ನಿ ಫೇ ಸೈಡ್ ಆಫ್ ಅವರ್ ಸೆಲ್ಫ್. ಅವ್ರು ಎಷ್ಟು ನಗಿಸ್ತಾರೆ ನನ್ನ ನಿನಗೆ ಗೊತ್ತಿಲ್ಲ ಸುಜಾ ಅಂತ ಹೇಳಿದಾಗ ನಾನು ಅಪ್ರೋಚ್ ಮಾಡಿದೆ ಅಪರ್ಣಾಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ. ಸೊ ಈ ಸಜೆಸ್ಟ್ ಮಾಡಿದಾಗ ನಾನು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಎರಡನೇ ದಿನಕ್ಕೆ ಅವರು ಹೆದರ್ಕೊಂಬಿಟ್ರು, ಇಲ್ಲ ನಾನು ಮಾಡಲ್ಲ, ನನಗೆ ಭಯ ಆಗ್ತಿದೆ, ಕಾಮಿಡಿ ಏನಾಗುತ್ತೋ ಏನು ಕತೆನೋ, ತುಂಬ ಜನ ನಿನಗೆ ಬೇಕಾಯಿತು ಅಂತೆಲ್ಲ ಮಾತಾಡಿದ್ದಾರೆ ಅಂತ. ನಾನಂದೇ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಖಂಡಿತವಾಗಲೂ ಯು ವಿಲ್ ನಾಟ್ ಸೇ ನಾನು ತಪ್ಪು ಇದು ಡಿಸಿಷನ್ ತೊಗೊಂಡಿದ್ದೀನಿ ಅಂತ ನಾನು ಅವ್ರಿಗೆ ಧೈರ್ಯ ತುಂಬಿಸಿದೆ. ನಾವು ಆಸ್ಟ್ರೇಲಿಯಾದಲ್ಲಿ ಶೋ ಮಾಡೋದಕ್ಕೆ ಹೋದಾಗ ಅವ್ರು ಫ್ಲೈಟಲ್ಲಿ ಕೂತ್ಕೊಂಡು ಅದನ್ನೇ ಹೇಳಿದ್ರು, ಅವತ್ತು ನೀನು ಮಾಡಿದಂಥ ಒಂದು ಫೋನ್ ಕಾಲು ಇವತ್ತು ನಮ್ಮನ್ನು ಆಸ್ಟ್ರೇಲಿಯಾಗೆ ಕರ್ಕೊಂಡೋಗಿದೆ, ನಾನು ಇವತ್ತು ಆಸ್ಟ್ರೇಲಿಯಾಗೆ ಬರ್ತಾಯಿದ್ದೀನಿ ಅಂತ. ಸೊ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅನ್ನೋ ಹೆಸರನ್ನೂ ಕೂಡ ಅವರೇ ಸಜೆಸ್ಟ್ ಮಾಡಿದ್ದು, ನಾನು ವರಲಕ್ಷ್ಮಿ ಅಂತ ಇಟ್ಟಿದ್ದೆ ಹೆಸರು. ಅದಕ್ಕೆ ಅವರು ಅದನ್ನು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತ ಮಾಡಿದ್ರು, ಏನೇನೋ ತರಲೆಗಳು ಮಾಡಿದ್ರು, ಸಖತ್ತಾಗಿತ್ತು, ಅಂದರೆ ಅದು ಮರೆಯೋಕೆ ಆಗದೇ ಇರುವಂಥದ್ದು. ಬಟ್ ಇವಾಗ ಅದೇ ಹೇಳಿದ್ನಲ್ಲ, ಈ ಥರ ಮತ್ತೆ ಆ ಒಂದು ಕ್ರೂನ ನಾವು ಸೇರಿಸ್ಕೊಂಡು ಮತ್ತೆ ಅದೇ ಥರ ಒಂದು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಹೆಂಗಾಗುತ್ತೆ ಏನು ಕತೆ ಅಂತ. ಬಟ್ ಅಪರ್ಣಾಗೆ ಅಪರ್ಣಾನೇ ಸಾಕು. ಇನ್ನು ಮುಖ್ಯವಾಗಿ ಹೇಳಿದ್ರೆ ಅಪರ್ಣಾ ವೇದಿಕೆ ಮೇಲೆ ನೋಡಿದ್ವಿ, ಬಟ್ ಇನ್ನು ನೋಡೋಕ್ಕಾಗಲ್ಲ. ಆದರೆ ಈಗ ಅವ್ರ ವಾಯ್ಸ್ಗಳು ನಾವೆಲ್ಲ ಕೇಳ್ಕೊಂಡು ಹೋಗೋದು ಅದೇ ಮೆಟ್ರೋದಲ್ಲಿ ಕೇಳಿ. ನಾನು ಇವಾಗ ಆ್ಯಕ್ಚುಲಿ ಅವ್ರು ಮೆಟ್ರೋದವ್ರು ಬಂದಿದ್ದರು, ಅವ್ರಿಗೆ ಮಾತಾಡ್ಸೋಣ ಅನ್ನೋಷ್ಟ್ರಲ್ಲಿ ಹೊರಟುಬಿಟ್ರು. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಒಂದು ಹೇಳೋಣ ಅಂತಿದ್ದೆ, ಸರ್ ದಯವಿಟ್ಟು ಮೆಟ್ರೋ ಇರೋವರೆಗೂ ಅಪರ್ಣಾ ವಾಯ್ಸ್ ಇರಬೇಕು, ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತಿದ್ದೆ. ಇವಾಗ ನೀವೆಲ್ಲ ಇದ್ದೀರಾ, ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ, ಎಲ್ಲೇ ಇದ್ರೂ ಅಪರ್ಣಾ ವಾಯ್ಸ್ ಎಲ್ಲೆಲ್ಲಿದೆ ಅದು ಶಾಶ್ವತವಾಗಿರಲಿ ಅನ್ನೋದು ನನ್ನ ಒಂದು ಕೋರಿಕೆ. ದಯವಿಟ್ಟು ಅದು ಹಾಗೇ ಇರಲಿ ಅನ್ನೋದು ನನ್ನ ಒಂದು ಆಸೆ. ಯಾಕಂದರೆ ಅಪರ್ಣಾ ಮರಿಬಾರ್ದು, ಜನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ವಾಯ್ಸ್ ಕೇಳಿದಾಗಲೆಲ್ಲ ಎಲ್ಲೋ ಒಂದ್ಸಲ ಹಿಂಗೆ ನೋಡಿದಾಗ ಅವ್ರ ಮುಖ ನಮ್ಮ ಮುಂದೆ ಬರಬೇಕು, ಅವ್ರು ಯಾವಾಗಲೂ ಶಾಶ್ವತವಾಗಿರಬೇಕು. ಸೊ ಹಾಗಾಗಿ ನನ್ನೊಂದು ಅದೊಂದು ರಿಕ್ವೆಸ್ಟ್ ನಿಮ್ಮ ಮುಖಾಂತರ. ಅಪರ್ಣಾ ಅವರ ವಿಧಿವಶ ನಿಜವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್. ಆಕೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಷಯ ಕೂಡ ನಾನು ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅಪರ್ಣಾರವ್ರನ್ನ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದ್ದು ದೂರದರ್ಶನದಲ್ಲಿ. ನಮ್ಮ ಶಾಲೆಯಿಂದ ಆಗ ಹೊಸದಾಗಿ ಪ್ರಾರಂಭ ಆಗಿದ್ದ ದೂರದರ್ಶನಕ್ಕೆ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗಿದ್ದ ದಿನಗಳು. ಕರ್ಕೊಂಡು ಹೋದಾಗ ಅಪರ್ಣಾರವರು ಆಗಾಗಲೇ ಸಿನಿಮಾ ನಟಿಯಾಗಿದ್ದರು. ನಮಗೆ ಒಂದು ರೀತಿಯಾಗಿ ನ್ಯೂಸ್ ಹೇಗೆ ಓದ್ತಾರೆ ಅದನ್ನೆಲ್ಲ ನ್ಯೂಸ್ ರೂಮ್ಗೆಲ್ಲ ಕರ್ಕೊಂಡು ಹೋಗಿದ್ದರು. ನನಗೆ ನೆನಪಿದೆ, ನನ್ನ ಜೊತೆಗೆ
ಆಗ ಬಾಲನಟ ಆಗಿದ್ದ ಶ್ರೀನಾಥ್ ಅಂಕಲ್ ಮಗ ರೋಹಿತ್ ನನ್ನ ಜೊತೆ ಇದ್ದ. ಬಹುಶಃ ಅವನು ನೆನೆಸ್ಕೊಳ್ತಾನೆ ಅನಿಸುತ್ತೆ. ಅವನು ನಾವೆಲ್ಲ ಆಕೆಯನ್ನು ನ್ಯೂಸ್ ಓದಬೇಕಾದ್ರೆ ಒಂದು ರೀತಿಯಾಗಿ ಅಭಿಮಾನಪೂರ್ವಕವಾಗಿ ಮತ್ತು ಆಶ್ಚರ್ಯವಾಗಿ ಹೊಸದಾಗಿ ದೂರದರ್ಶನ ಆರಂಭ ಆಗಿದ್ದ ದಿನಗಳಲ್ಲಿ ನಾವು ಬೆರಗುಗಣಗಳಲ್ಲಿ ನೋಡಿದ್ದ ನೆನಪುಗಳು. ಅದಾದಮೇಲೆ ಆಕೆ ಜೊತೆ ನಾನು ಯಾವುದು ಸಿನಿಮಾಗಳಲ್ಲಿ ಕೆಲಸ ಮಾಡಲಿಲ್ಲ, ಆದರೆ ಮಜಾ ಟಾಕೀಸಲ್ಲಿ ಹಲವಾರು ಬಾರಿ ಮತ್ತು ತುಂಬ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ತುಂಬ ಕಾರ್ಯಕ್ರಮಗಳಲ್ಲಿ ಆಕೆಯನ್ನು ಭೇಟಿ ಮಾಡಿದ್ದೀನಿ. ಮತ್ತು ಆಕೆ ಮಾತನಾಡುವ ಕನ್ನಡ ಸ್ಪಷ್ಟವಾಗಿ ಮಾತನಾಡುವ ಅಂತ ಸುಲಭವಾಗಿ ನಿರರ್ಗಳವಾಗಿ ಒಂಥರ ಯಾವುದೇ ಒಂದು ಭಾಷೆಯಲ್ಲಿ ತೊಡಕೆಗಳಿಲ್ಲದೆ ಒಂದು ರೀತಿಯ ಕನ್ನಡ ಅನ್ನೋ ಭಾಷೆಗೆ ಒಂದು ರೀತಿಗೆ ಅನ್ವರ್ಥ ನಾಮವಾಗಿ ಮಾತನಾಡೋ ರೀತಿ ಮತ್ತು ಎಲ್ಲೇ ಸಿಕ್ಕಿದ್ರು ಅಭಿಮಾನಪೂರ್ವಕವಾಗಿ ನಗುವಂಥದ್ದು, ಒಬ್ಬ ಸ್ನೇಹಿತೆಯಾಗಿ ಅಪ್ಪಿಕೊಳ್ಳುವಂಥದ್ದು, ಇದೆಲ್ಲವನ್ನು ನಾನು ಆಕೆಯಲ್ಲಿ ನೋಡಿದ್ದೇನೆ. ಅಂದರೆ ನಾನು ಯಾವಾಗಲೂ ಹೇಳ್ತಿದ್ದೆ, ನಿಮ್ಮನ್ನು ನಾನು ತುಂಬ ಆಶ್ಚರ್ಯದಿಂದ ನೋಡ್ತಿದ್ದೆ, ಒಂಥರ ಖುಷಿಯಿಂದ ನೋಡ್ತಿದ್ದೆ, ನೀ ನ್ಯೂಸ್ ಓದಬೇಕಾದ್ರೆ ಹಾಗೆಲ್ಲ ಈಗ ನೋಡಿದ್ದೀನಿ ಅಂತೆಲ್ಲ ಹೇಳಿ ಅವಳು ಯಾವಾಗಲೂ ಒಂದು ನಗು ನಗ್ತಾ ಇದ್ಲು. ಬಟ್ ಅವ್ರ ಯಜಮಾನ್ರಿಗೆ ಈಗಲೂ ಕೇಳಿದೆ, ನನ್ನನ್ನು ಹುಷಾರಿಲ್ಲ ಅಂತನಾದರೂ ಒಂದು ದಿವಸ ಕರಿಬೇಕಿತ್ತು, ನಾನು ಅವಳನ್ನ ನೋಡಬೇಕಿತ್ತು ಅಂತ ಹೇಳಿದೆ. ಬಟ್ ಗೊತ್ತೇ ಇಲ್ಲ ಹುಷಾರಿಲ್ದಿರೋದು. ಇವತ್ತು ಆಕೆಯನ್ನು ಕಳ್ಕೊಂಡಿರೋದು ಒಂಥರ ತುಂಬ ನೋವಿನ ಹಾಗೂ ಬೇಜಾರಿನ ವಿಷಯ. ಆಕೆ ಇಲ್ಲದ ನೋವನ್ನು ಅವ್ರ ಮನೆಯವರಿಗೆ, ಅವರ ತವರು ಮನೆಯವ್ರಿಗಾಗಲಿ, ಅವರ ಯಜಮಾನರಿಗಾಗಲಿ, ನಾನು ಮೊಟ್ಟ ಮೊದಲ ಬಾರಿಗೆ ಆಕೆ ಮನೆಯನ್ನು ನೋಡಿದ್ದೀನಿ ಇವತ್ತು. ಎಲ್ಲರಿಗೂ ಮತ್ತು ಅವಳು ಅಭಿಮಾನಿಸುವ ಮನಸ್ಸುಗಳಿಗೆ, ಅವಳನ್ನು ಇಷ್ಟಪಡುವ ಅಭಿಮಾನಿಸುವ ಗೌರವಿಸುವ ಮನಸ್ಸುಗಳಿಗೆ ಎಲ್ಲರಿಗೂ ಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ.